ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾನಗರದಲ್ಲಿ ದಿನಾಂಕ 6/12/2020 ಭಾನುವಾರ ಬೆಳಗ್ಗೆ ಪಾಂಡುರಂಗ ಕಲ್ಯಾಣ ಮಂಟಪದಲ್ಲಿ ಕಾಡುಗುಲ್ಲರ ಬೃಹತ್ ಸಮಾವೇಶ. ಯಾವ ಜಿಲ್ಲೆಗಳಲ್ಲಿ ಇದ್ದಾರೆ ಎಲ್ಲಾ
ಮತ್ತೋರ್ವರು ತಿಮ್ಮನ ತಿಮ್ಮರಾಯ ಇವರು ತ್ರಿಮೂರ್ತಿಗಳಿದ್ದಂಗೆ ಇವರು ಹೂ ಅನ್ನುತ್ತ ಎಲ್ಲ ಸಭೆಯಲ್ಲಿ ಏನು ಸಕ್ಸಸ್ಗಳಿಗೆ ದುಡಿದರೆ ಅಂತ ಭಾಗಿಗಳು. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾಲ ಬಾಂಧವರಲ್ಲಿ ನಮ್ಮ ನನ್ನ ತಮ್ಮಗಳೇ ನನ್ನ ಅಳೆಯಂದ್ರೆ ನಮ್ಮ ಮಾವನರೇ ಎಲ್ಲರಿಗೂ ಕೂಡ ಈ ಸಭೆಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಬಂಧುಗಳ ಸಹೋದರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂತಹ ಉದ್ದೇಶ ಏನಪ್ಪ ಅಂತಂದ್ರೆ ಕಾಡುಗಳನ್ನು ಅತ್ಯಂತ ಹಿಂದುಳಿತಕ್ಕಂತ ಒಂದು ಜಾತಿ ಈ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಶೈಕ್ಷಣಿಕವಾಗಿ ಬುಡಕಟ್ಟು ನೆಲೆಗೊಂಡಂತಹ ನಮ್ಮದೇ ಆದಂತಹ ಆಚಾರ ವಿಚಾರ ಮತ್ತು ನಮ್ಮ ನೀರುಗಳನ್ನು ಪೂಜೆ ಮಾಡ್ತಾ ನಾವು ಒಂದು ಬುಡಕಟ್ಟು ನೆಲೆಯಲ್ಲಿ ಮತ್ತು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಅಡಿಯಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಶಿರಾ ಉಪಚುನಾವಣೆ ಆಯಿತು. ಈ ಶಿರಾ ಉಪಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರ ಬಿಎಸ್ ಯಡಿಯೂರಪ್ಪ ಅವರು ಚುನಾವಣಾ ಕಾರ್ಯದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಹೇಳಿಕೆ ಏನು ಕೊಟ್ಟಿದ್ರು ನಾನು ಮುಖ್ಯಮಂತ್ರಿ ಆದರೆ ಕಾಡುಗಳನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ವಚನವನ್ನ ಕೊಟ್ಟಂತೆ ನುಡಿದಂತೆ ನಡೆದಿದ್ದಾರೆ. ಅಂದ್ರೆ ಕಾಡುಗಳ ಅಭಿವೃದ್ಧಿ ನಿಗಮವನ್ನ ಪ್ರಪ್ರಥಮವಾಗಿ ಮಂಜೂರು ಮಾಡಿದ್ದಾರೆ. ಈ ಅಭಿವೃದ್ಧಿ ನಿಗಮ ಮಂಜೂರು ಮಾಡಿ ಆದೇಶ ಕೊಟ್ಟಿದ್ದೆಷ್ಟು ಅಷ್ಟೇ, ಆದರೆ ನಮ್ಮ ನಿಗಮವನ್ನ ಘೋಷಣೆ ಮಾಡಿದ ನಂತರ ಅನೇಕ ಅಭಿವೃದ್ಧಿ ನಿಗಮಗಳನ್ನ ಸೂಕ್ತವಾಗಿ ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ್ದಾರೆ ನಮಗಿನ್ನ ಹಿಂದೆ ನೇಮಕ ಆದಂತಹ ಎಲ್ಲಾ ಅಭಿವೃದ್ಧಿ ನಿಗಮಗಳಿಗೆ ನಿರ್ದೇಶಕರನ್ನ ನೇಮಕ ಮಾಡಿದರೆ, ಅಧ್ಯಕ್ಷರನ್ನು ನೇಮಕ ಮಾಡಿದರೆ 500 ಕೋಟಿ ರೂಪಾಯಿ ಹಣನು ಅನುದಾನ ಮಾಡಿದ್ದಾರೆ. ಆದರೆ ನಮ್ಮ ಕಾಡುಗಳ ಅಭಿವೃದ್ಧಿ ನಿಗಮ ನೆರೆಗುಟ್ಟಿಗೆ ಅದು ಯಾಕೋ ಏನೋ ನಮಗೆ ಗೊತ್ತಿಲ್ಲ. ನಮ್ಮ ಕಾಡುಗಳ ಅಭಿವೃದ್ಧಿ ನಿಗಮ ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ನಾಯಕರು ಹೇಳಿದರು ಕಾಡುವರೆಗೆ ಭೂಮಿಗೆ ತುಂಬಾ ಸಾಮಾನ್ಯ ಕೆಲಸವನ್ನು ಸರ್ಕಾರ ಮಾಡಿದೆ, ಆದರೆ ಈ ಮುಖ್ಯಮಂತ್ರಿಗಳು ನಮ್ಮ ದಾರಿ ಮಾಡಲ್ಲ ಅಂತ ನಮ್ಮ ಭಾವನೆ ಇದೆ, ನಂಬಿಕೆ ಇದೆ. ಆದ್ರೆ ಅವ್ರು ಹೇಳಿದಂತೆ ಎಲ್ಲಿ ಆಗ್ತಾ ಇದೆಯೋ ಅಂತಕ್ಕಂತಹ ಒಂದು ಅನುಮಾನವೂ ಕೂಡ ನಮಗಿದೆ. ಆದರೆ ನಮ್ಮ ಜನಾಂಗ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಗಳ ಎಲ್ಲ ಕಾಡುಗಳ ಸಂಘಗಳ ಒಕ್ಕೂಟಗಳು ನಮ್ಮ ಕಾಡುಗಳ ಜನಾಂಗದ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ನಿವೃತ್ತ ನೌಕರರು ಹಾಗೆ ನೌಕರರು ಗುತ್ತಿಗೆದಾರರು ವ್ಯಾಪಾರಸ್ಥರು ಯಾರ್ಯಾರು ಕಾಡುಗಳಲ್ಲಿ ಮುಖಂಡರು ಮತ್ತು ನಮ್ಮ ಕಾಡುಗಳ ರೈತ ಬಾಂಧವರನ್ನ ಈ ಸಭೆಗೆ ಕರ್ನಾಟಕ ರಾಜ್ಯದ ಅತ್ಯಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಈ ಸಭೆಗೆ ಸುಮಾರು 5,000 ಜನ ನಿರೀಕ್ಷೆ ಇದೆ. ಈ ಒಂದು ಸಭೆಯಲ್ಲಿ ನಾವು ಚರ್ಚಿಸತಕ್ಕಂಥ ವಿಷಯ ಅಭಿವೃದ್ಧಿ ನಿಗಮಕ್ಕೆ ಮತ್ತು ಬಹಳ ಮುಖ್ಯವಾದಂತಹ ನಮ್ಮ ಬೇಡಿಕೆ ಅಂದ್ರೆ ಏನು ಹಿಂದುಳಿದಿರ್ತಕ್ಕಂಥ ಜಾತಿಗಳನ್ನ ಈಗಾಗಲೇ ಅನೇಕ ಜಾತಿಗಳನ್ನ ಎಸ್ಟಿ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿದ್ದಾರೆ. ಆದರೆ ಈ ಎಸ್ಟಿ ಇದು ಪ್ರಪೋಸಲ್ 2009 ಕೇಂದ್ರ ಸರ್ಕಾರ ಹೋದ್ರೂ ಕೂಡ ನಮ್ದು ಯಾವುದೇ ರೀತಿಯಾದಂತಹ ಕ್ರಮವನ್ನ ಈ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಬಿಜೆಪಿ ಸರ್ಕಾರ ಇದೆ ರಾಜ್ಯ ಮಟ್ಟದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ರೂ ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ವಿಚಾರ ಇನ್ನೊಂದು ನಮ್ಮ ಹೊರಗಡೆ ಅಂದ್ರೆ ನೋಡಿ ಹರಗೆರೆ ಊರು ಅಲ್ಲಿ ಹೊರಗಡೆ ಇದೆ. ಯಾವ ಹೊರಗಡೆ ಹರಗೆರೆ ಬೇಲೂರಿ ಕೊಲಗಟ್ಟಿ ಮಂಚಂದರೆ ಕೊಲಗಟ್ಟಿ ನದಿಯಲ್ಲಿ ಕೊಲಗಟ್ಟಿ ಇದು ಯಾಕೆ ನಮ್ಮ ಹಳ್ಳಿಗೆ ನಮ್ಮ ಕೊಲಗಟ್ಟಿಗೆ ನಿರ್ದಿಷ್ಟವಾದ ಹೆಸರು ನಾಮಕರಣದಿಂದಲೂ ಆಗಿಲ್ಲ. ಯಾಕಪ್ಪ ಆಗಿಲ್ಲ, ನಮ್ಮ ಕಾಡುಗಳ ಜಾತಿ ನಮ್ಮ ಹೋರಾಟದ ಫಲದಿಂದ ಕಾಡುಗಳ ಹೋರಾಟದ ಫಲದಿಂದ ಜಾತಿ ಕೊಟ್ಟಿಗೆ ಸರ್ಕಾರದಲ್ಲಿ ದಾಖಲೆ ಈಗ ಕೊಟ್ಟಿದ್ದಾರೆ.
ನಮ್ಮ ಬೇಡಿಕೆ ಈ ಆಂಬ್ಯುಲೆನ್ಸ್ ಪರಾವಲಂಬಿತ ಬಲ್ಲರ ಹಟ್ಟಿಗಳನ್ನ ಕಡ್ಡಾಯ ಗ್ರಾಮಗಳನ್ನಾಗಿ ಬೇಡಿಕೆ. ಬಹಳ ಮುಖ್ಯವಾದ ಇನ್ನೊಂದು ಬೇಡಿಕೆ ಅಂದ್ರೆ ನಮ್ಮ ಕಾಡುಗಳ ಮಕ್ಕಳಿಗೆ ಶೈಕ್ಷಣಿಕವಾಗಿ ನಾಲ್ಕು ಐದು ಐದು ಎಲ್ಲ ಡೆವಲಪ್ಮೆಂಟ್ ಜನ ನಮ್ಮ ಈ ಶಿರಾ ಉಪಚುನಾವಣೆಯಲ್ಲಿ ನಾವು ಪ್ರವಾಸ ಮಾಡಿದಂತ ಕಾಲದಲ್ಲಿ ಎಷ್ಟೋ ಕಟ್ಟಿಗಳಿಗೆ ರಸ್ತೆನೇ ಇಲ್ಲ. ಅಕಸ್ಮಾತ್ ನಾವೇನ ನಾವು ಕಟ್ಟಿ ಹೋಗ್ಬೇಕು ಅಂತ ಹೋದರೆ ಆ ಕಡೆ ಈ ಕಡೆ ಸೀಮೆ ಬೇರೆ ಪಟ 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 ಬಿಡುತ್ತವೆ ನಮಗೆ. ಅದೇ ರೀತಿ ಉದಾಹರಣೆಗೆ ನೆಲೆಪಡೆ ಬಗ್ಗೆ ಅತ್ಯಂತ ಇನ್ನೊಂದಿರ್ತಕ್ಕಂತ ನೆಲೆಪಡೆ ಬಗ್ಗೆ ಮತ್ತು ಗಿರ್ನಾಗಿ ಕೊಡಬೇಕು. ಇಂಥ ಉದಾಹರಣೆಗೆ ಈ ಹೊರಗಟ್ಟಿ ಕಂದಾಯ ಕಾಪುಗಳಾಗಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳಿಗೆ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಶೈಕ್ಷಣಿಕವನ್ನು ಮುಂದುವರಿಸಲಿಕ್ಕೆ ಪ್ರತಿ ತಾಲೂಕಿನಲ್ಲಿ ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ಮುಖ್ಯ ಕೇಂದ್ರಗಳಲ್ಲಿ ಒಂದು ಕಾಡುವಲ್ಲದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡೋದು. ಇದಕ್ಕೇನು ಹಣದ ಕೊರತೆ ಏನಿಲ್ಲ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಲೆಕ್ಕಶಿಲ್ಪಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದು ಬಿದ್ದಿದೆ. ಅದನ್ನು ಕೊಡತಕ್ಕಂತಹ ಕಲಿಸ್ತಕ್ಕಂತಹ ಕಾಡುಗಳಿಗೆ ಹಂಚತಕ್ಕಂತಹ ಮನೋಭಾವ ಸರ್ಕಾರಕ್ಕೆ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತೀವಿ. ಮತ್ತೆ ಈ ನಮ್ಮದು ಮುಖ್ಯವಾದಂತಹ ಪ್ರಸ್ತು ಏನಪ್ಪಾ ಅಂದ್ರೆ ಕಾಡುಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಕುರಿ ಸಾಕು, ಹಸುಗಳನ್ನ ಸಾಕೋದು ಕುರಿ ಸಾಕು, ಅದರಲ್ಲೂ ಕುರಿ ಸಾಕೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ ಹಿಂದಿನ ಸರ್ಕಾರಗಳೆಲ್ಲದೂ ಕೂಡ ಕುರಿ ಸತ್ತಾಗ ಪರಿಹಾರವಾಗಿ ಒಂದು ಕುರಿಗೆ ಪರಿಹಾರ ಅದನ್ನ ಈಗ ನಿಲ್ಲಿಸಿದ್ದಾರೆ. ಅದನ್ನ ಮತ್ತೆ ಮುಂದುವರಿಸಬೇಕು ಅಂತ ತಮ್ಮ ಮೂಲಕ ಸರ್ಕಾರವನ್ನ ಕೋರ್ತೇನೆ. ಸ್ವಲ್ಪ ಹೆಚ್ಚಿನದಾಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿನದಾಗಿ ಮಾಡಿದ್ರೆ ಪರಿಹಾರ ದರವನ್ನ ಕೊಡತಕ್ಕಂತ ಕಾರ್ಯ ಮುಂದುವರಿಬೇಕು. ಇನ್ನು ಬಹಳ ಮುಖ್ಯವಾಗಿ ಇನ್ನು ಬಹಳ ಮುಖ್ಯವಾದಂತಹ ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿಕೊಳ್ತ ನಿಮ್ಮ ಮೂಲಕ ಓದ್ತಾ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳ ಎಲ್ಲ ಜಿಲ್ಲೆಗಳ ಮುಖಂಡರುಗಳು ಜಿಲ್ಲಾ ಪಂಚಾಯತಿ ಹಾಲಿ ಮಾಜಿ ಸದಸ್ಯರು ಅಧ್ಯಕ್ಷರು ತಾಲೂಕು ಪಂಚಾಯತಿ ಹಾಲಿ ಮಾಜಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತಿ ಮಾಜಿ ಹಾಲಿ ಅಧ್ಯಕ್ಷರು ಸದಸ್ಯರು ಮತ್ತು ವಿಎಸ್ಎಸ್ಎನ್ ಹಾಲಿ ಮಾಜಿ ಅಧ್ಯಕ್ಷರು ಸದಸ್ಯರು ಮತ್ತು ಸರ್ಕಾರಿ ನೌಕರರು ಹಾಲಿ ಮಾಜಿ ಅಧಿಕಾರಿಗಳು ಇವರೆಲ್ಲರೂ ಮತ್ತು ಬಹಳ ಮುಖ್ಯವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂತಹ ನಮ್ಮ ಕಾಡುಗಳೆಲ್ಲರ ಸಭೆಯನ್ನ ದಿನಾಂಕ 6/12/2020 ಶಿರಾ ನಗರದ ಶ್ರೀ ಪಾಂಡುರಂಗ ರುಕ್ಮಿಣಿ ಸಮುದಾಯ ಭವನದಲ್ಲಿ ಈ ತ್ರಿಮೂರ್ತಿಗಳು ಕಾಡುಗಲ್ಲರ ಪರವಾಗಿ ಸಮಸ್ತ ಕಾಡುಗಲ್ಲರ ಪರವಾಗಿ ಈ ಕಾಡುಗಲ್ಲರಾದಂತಹ ಇವರುಗಳು ಸಭೆಯನ್ನ ಏರ್ಪಡಿಸಿದೆ. ಜನಜಾಗೃತಿ ಮುಖ್ಯವಾಗಿ ನಾನು ವಿಶೇಷವಾಗಿ ಒಂದು ಕರೆಯನ್ನು ಕೊಡ್ತಾಯಿದ್ದೀನಿ. ಏನಪ್ಪಾ ಅಂದ್ರೆ ನಮ್ಮ ಶಿರಾ ತಾಲೂಕಿನಲ್ಲಿ ಎಲ್ಲ ನಮ್ಮ ಕುಲ ಕಾಡುಗಲ್ಲ ಮುಖ್ಯಸ್ಥರು ಮುಖಂಡರುಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ತಾಲೂಕು ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಕುಲಬಾಂಧವರನ್ನ ವಿಶೇಷವಾಗಿ ನಾವು ಈ ಸಭೆಗೆ ಆಹ್ವಾನಿಸುತ್ತೇವೆ. ಒಂದೇ ಒಂದು ಕಾರಣ ಶಿರಾಲೇ ಹೇಗೆ ನಾವು ಈ ಸಭೆಗೆ ಕೇಂದ್ರವನ್ನಾಗಿ ಮಾಡಿದ್ವಿ ಅಂದ್ರೆ ಈ ಶಿರಾ ತಾಲೂಕಿನಲ್ಲಿ ನಮ್ಮ ಕಾಡುಗಳ ಎಲ್ಲ ದೇವಾನುದೇವತೆಗಳ ಜನನ ಎಲ್ಲ ಕಾಡು ಎಲ್ಲ ಕಾಡುಗಳರ ದೇವಾನುದೇವತೆಗಳ ಮರಣ ಎಲ್ಲ ಕಾಡುಗಳರ ದೇವಾನುದೇವತೆಗಳ ಸಮಾಧಿ
ಸುಂದರವಾಗಿರ್ತಕ್ಕಂತಹ ಎಲ್ಲ ಉತ್ತರ ಕರ್ನಾಟಕದ ನಮ್ಮ ಕಾಡಬಲ್ಲರ ಸಭೆಗೆ ಬರಬೇಕಾಗಿದೆ. ಹಳೆ ಮೈಸೂರಿನ ಭಾಗದಲ್ಲಿರ್ತಕ್ಕಂತಹ ಕಾಡಬಲ್ಲರು ಸಭೆಗೆ ಬರಬೇಕಾಗಿದೆ. ಸಮಾನ ಅಂತರ ಈ ಶಿರಾ ಟೌನ್ ಆಗಿರೋದ್ರಿಂದ ನಾವು ಈ ಶಿರಾ ಟೌನ್ ಆಯ್ಕೆ ಮಾಡಿಬಿಟ್ಟಿದ್ದೀವಿ. ದಯಮಾಡಿ ನಮ್ಮ ಶಿರಾ ತಾಲೂಕಿನ ಯಾರಾದರೂ ಮುಖಂಡರುಗಳಾಗಿ ಅಥವಾ ನಮ್ಮ ಕುಲವಾಡಿಗಳಾಗಿ ತಪ್ಪಾಗಿ ಮಾಡಿದ್ರೆ ದಯಮಾಡಿ ಕ್ಷಮಿಸಬೇಕು ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾಡುವಲ್ಲರುಗಳ ಸಂಘದ ಕಟ್ಟಡ ಅಂದ್ರೆ ಈ ಶಿರಾ ಟೌನ್ನಲ್ಲೇ ನಾವು ಈ ಒಂದು ಸಂದರ್ಭದಲ್ಲಿ ಇಲ್ಲೇ ಕಟ್ಟಿ ಎಲ್ಲ ನಮ್ಮ ಕಾಡುಗಳ ಸಂಘದ ಚಟುವಟಿಕೆಗಳು ಇಲ್ಲೇ ನಡೀತವೆ ಅಂತ ಹೇಳಿ ಈ ಮೂಲಕ ನಮ್ಮ ಎಲ್ಲ ಸಮಸ್ತ ಕಾಡುಗಳ ಶಿರಾ ತಾಲೂಕು ಕಾಡುಗಳ ಬಂಧುಗಳಲ್ಲಿ ಮನವಿಯನ್ನ ಮಾಡ್ತಾ ಈ ಸಭೆಗೆ ವಿಶೇಷವಾಗಿ ಶಿರಾ ತಾಲೂಕಿನ ಬಂಧುಗಳು ಆಗಮಿಸಬೇಕು ಅಂತ ನಿಮ್ಮ ಮೂಲಕ ನಾನು ಕೋರ್ತಿದ್ದೇನೆ. ಯಾವುದೇ ರೀತಿಯಾದಂತೆ ಗಣಪತಿ ನಾವು ಮಾಡಿಸಿಲ್ಲ. ಇದೇ ಗಣಪತಿ ಅಂತಂದ್ರೆ ಯಾಕೆಂದ್ರೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ಮಾಡಿಸಕ್ಕಾಗಲಿಲ್ಲ. ಇದೇ ಗಣಪತಿ ಪ್ರತಿಯೊಬ್ಬರು ಕೂಡ ಏನ್ ನಾಯ್ಕೊಂಡಿದ್ದೀರಿ ಅಥವಾ ರೈತರಿ ಎಲ್ಲರೂ ಕೂಡ ಆಗಮಿಸಬೇಕು. ಕರ್ನಾಟಕ ರಾಜ್ಯದಿಂದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳ ಮುಖಂಡರೊಂದಿಗೆ ನಾವು ವಿಶೇಷವಾಗಿ ಬರ್ತಕ್ಕಂತ ಎಲ್ಲೊಂದು ರೀತಿಯಲ್ಲಿ ಇಲ್ಲಿ ಎಲ್ಲಾ ರೀತಿಯನ್ನು ವ್ಯವಸ್ಥೆ ಮಾಡಿಕೊಂಡು ಯಾವುದೇ ಆಗುತ್ತೆ ನಮ್ಮ ಕಾಡುಗಳ ಎಲ್ಲಾ ಒಂದು 6/12/2021 ಭಾನುವಾರ 10 ಒಳಗಾಗಿ ಎಲ್ಲರೂ ಸೇರಬೇಕು ಅಂತೇಳಿ ನಾನು ರಾಜ್ಯ ಸಂಚಾಲಕನಾಗಿ ಎಲ್ಲರಿಗೂ ಮನವಿ ಮಾಡ್ತೇನೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಎಂಜಲಗಿರಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟಿಸಿದರು. ಶಿರಾ ತಾಲೂಕಿನ ಎಂಜಲಗಿರಿ ಗ್ರಾಮದ ನಮ್ಮೂರಿನ ಯುವಕರಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಕೆ ಪಾಳ್ಯ ಮತ್ತು ಎಂ ಕೆ ಪಾಳ್ಯ ಮಧ್ಯದಲ್ಲಿರತಕ್ಕಂತಹ ಒಂದು ಫೀಲ್ಡ್ ನಲ್ಲಿ ಆಯೋಜನೆ ಮಾಡಲಾಗಿದೆ. ಗ್ರಾಮೀಣ ಕ್ರಿಕೆಟ್ ಒಂದು ತಂಡಗಳು ಭಾಗವಹಿಸಬಹುದು. ಪ್ರಥಮ ಬಹುಮಾನ 10,000 ಮತ್ತು ಕಪ್ಪು, ಎರಡನೇ ಬಹುಮಾನ 5,000 ಮತ್ತು ಕಪ್ಪು ಕೊಡ್ತಾರೆ. ಇಂದು ಮತ್ತೆ ನಾಳೆ ಪಂದ್ಯಗಳು ನಡೀತವೆ. ಭಾಗವಹಿಸುವಂತ ತಂಡಗಳು ಆಸಕ್ತ ಬಂದು ಇಲ್ಲಿ ಪಾಲ್ಗೊಳ್ಳಬಹುದು. ಶಿರಾ ತಾಲೂಕಿನ ಕೆ ಪಾಳ್ಯ ಊರಿನ ಯುವಕರಿಗೆ ನಾನು ಒಂದೆರಡು ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡುವುದರ ಮುಖೇನ ಜನರಿಗೆ ನಮ್ಮೂರಿನಲ್ಲಿ ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮೂರಿನ ಯುವಕರಲ್ಲಿ ಒಂದು ನಮ್ಮಲ್ಲಿ ಒಂದು ಆಂತರಿಕ ಶಿಸ್ತಿದೆ. ಆ ಮೂಲಕ ಶಾಲೆಯ ಮತ್ತು ಊರಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಒಂದೇ ವೇದಿಕೆಯಡಿ ನಾವೆಲ್ಲರೂ ಕೂಡ ನಾವು ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು ಊರಿಂದ ಆಗ್ಬೋದು ಶಾಲೆಯಿಂದ ಆಗ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡೋದ್ರ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರು. ಹಾಗೆ ಈಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡುವುದ್ರ ಮೂಲಕ ಯುವಕರಲ್ಲಿ ನಮ್ಮಲ್ಲಿ ಕೂಡ ಒಂದು ಸೌಹಾರ್ದಾಯಕವಾಗಿದ್ದೀವಿ. ಊರಿನ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡೋದ್ರ ಮೂಲಕ ಸಂದೇಶನ ರವಾನೆ ಮಾಡಿದರೆ ನೀವು ಇದೇ ರೀತಿಯಾಗಿ ತಮ್ಮಲ್ಲಿ ಆಂತರಿಕ ಶಿಸ್ತನ್ನ ಕಾಪಾಡಿಕೊಂಡು ಕ್ರೀಡೆಯನ್ನ ಕ್ರೀಡೆಗಳಿಗೆ ಪ್ರೋತ್ಸಾಹ ಮತ್ತು ಬೆಳೆಸುವಂತಹ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಸಂದರ್ಭದಲ್ಲಿ ಇವತ್ತಿನ ಯುವಕರಿಗೆ ನಿಮ್ಗೆ ಹೇಳೋದು ಏನು ಅಂತಂದ್ರೆ, ಕ್ರಿಕೆಟ್ ಇದು ನಮ್ಮ ದೇಶದ ಕ್ರೀಡೆ ಅಲ್ಲ, ಆದ್ರೂ ಇವತ್ತು ನಮ್ಮ ಮನೆಯ ಕ್ರೀಡೆ ಆಗೋಗ್ಬಿಟ್ಟೈತಿ. ಇದು ದುರ್ದೈವದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ದೇಶಿ ಆಟಗಳಾಗಿರ್ತಕ್ಕಂಥ ಕಬಡ್ಡಿ ಆಗ್ಬೋದು, ಖೋಖೋ ಆಗ್ಬೋದು, ಆಮೇಲೆ ಚಿನ್ನಿಂದಂಡ ಆಗ್ಬೋದು, ಹಾಕಿ ಆಗ್ಬೋದು, ಈ ಥರದ ನಮ್ಮ ದೇಶಿ ಕ್ರಿಕೆಟ್ ದೇಶಿ
ಆಟಗಳನ್ನು ಕೂಡ ನೀವು ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇವತ್ತಿನ ಯುವಕರಿಗೆ ಪರಿಚಯಿಸಬೇಕು ಅನ್ನುವಂತಹ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಆಟ, ನಮ್ಮ ದೇಶದ ಕ್ರೀಡೆಯನ್ನೇ ನಾವು ಮರೆತು ಬೇರೆ ದೇಶದ ಕ್ರೀಡೆಯನ್ನ ನಮ್ಮ ಮನೆಯ ನಮ್ಮ ಇದು ಕ್ರಿಕೆಟ್ ಅಂದ್ಬಿಟ್ಟು ನಮ್ಮ ಸಂಸ್ಕೃತಿ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಹೋಗ್ಬಿಟ್ಟೈತೆ ನಮ್ಮ ದೇಶದಲ್ಲಿ. ಇದು ಖಂಡಿತ ದುರ್ದೈವದ ಸಂಗತಿ. ಇದ್ರ ಬಗ್ಗೆ ನನಗೆ ಬೇಸರನೂ ಕೂಡ ಇದೆ. ಇದ್ರ ಜೊತೆಗೆ ಕ್ರಿಕೆಟಿನ ಜೊತೆಗೆ ಕಬಡ್ಡಿ ಆಗ್ಬೋದು, ಖೋಖೋ ಆಗ್ಬೋದು, ಆಮೇಲೆ ಹಾಕಿ ಆಗ್ಬೋದು, ಚಿನ್ನಿದಂಡ ಆಗ್ಬೋದು, ಆಮೇಲೆ ಇನ್ನ ನಮ್ಮ ಜನಪದ ಸಾಕಷ್ಟು ಕ್ರೀಡೆಗಳಿದ್ದಾವೆ. ಆ ಕ್ರೀಡೆಗಳನ್ನ ಬೆಳೆಸುವಂತಹ, ಆಮೇಲೆ ಉಳಿಸುವಂತಹ, ಪ್ರೋತ್ಸಾಹಿಸುವಂತಹ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಯುವಕರ ಮೇಲಿದೆ. ನಿಮ್ಮ ಜೊತೆಗೆ ನಾವು ಇರ್ತೀವಂತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ನೀವು ಬೇಸರ ಮಾಡ್ಕೋಬಾರ್ದು. ಯಾಕಂದ್ರೆ ಕ್ರಿಕೆಟು ನಮ್ಮ ಕ್ರೀಡೆಯಲ್ಲ ಅಂತ ನಾನು ಹೇಳಿದ್ದೀನಿ. ಹೌದು, ಕ್ರಿಕೆಟ್ ಯಾವುದೇ ಕಾರಣಕ್ಕೂ ನಮ್ಮ ಕ್ರೀಡೆಯಲ್ಲ. ಆದರೂ ನೀವು ನಮ್ಮ ನಿಮ್ಮ ಮನೆಯ ಒಂದು ಕ್ರೀಡೆಯನ್ನಾಗಿ ಒಪ್ಕೊಂಡಿದ್ದೀರಾ, ಅದರ ಜೊತೆಗೆ ನಮ್ಮ ದೇಶೀಯ ಆಟಗಳನ್ನು ಕೂಡ ನೀವೆಲ್ಲನ ಪ್ರೋತ್ಸಾಹಿಸ್ಬೇಕಾಗುತ್ತೆ, ಬೆಳೆಸ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಮುಂದೆನೂ ಕೂಡ ನಾ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಕ್ರಿಕೆಟಿನ ಜೊತೆಗೆ ಬೇರೆ ಕ್ರೀಡೆಗಳನ್ನು ಕೂಡ ಪರಿಚಯ ನಮ್ಮ ದೇಶೀಯ ಆಟಗಳನ್ನೇ ನಾವು ಇವತ್ತಿನ ಹುಡುಗರಿಗೆ ಮತ್ತು ಯುವಕರಿಗೆ ಈ ಥರದ ಮೂಲಕ ಪರಿಚಯ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅದು ಬರಬಾರ್ದು. ದಯಮಾಡಿ ನಮ್ಮ ಆಟಗಳನ್ನು ಕೂಡ ನೀವೆಲ್ಲರೂ ಕೂಡ ಬೆಳೆಸ್ಬೇಕು, ಪ್ರೋತ್ಸಾಹಿಸ್ಬೇಕು, ಪರಿಚಯಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಮುಂದೆ ನಮ್ಮ ಊರಿನ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೂ ಕೂಡ ಈಗ ಯಾವ ರೀತಿಯಾಗಿ ತಮ್ಮ ಆಂತರಿಕ ಶಿಸ್ತನ್ನು ನಿಮ್ಮಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಂಡು ಯಾವುದೇ ಭೇದ ಭಾವ ಇಲ್ಲದೇ ನೀವೆಲ್ಲರೂ ಕೂಡ ಒಂದೇ ಸಂದೇಶದಡಿ ಅಥವಾ ಒಂದೇ ತತ್ವದಡಿ ಹೆಜ್ಜೆ ಹಾಕ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯುವಕರು ಹೋಗ್ರಿ. ಆಮೇಲೆ ನಮ್ಮ ಊರನ್ನ ನೀವು ವೈಯಕ್ತಿಕವಾಗಿ ನೀವು ನಿಮ್ಮ ಬದುಕನ್ನು ಸಮರ್ಥವಾಗಿ ಕಟ್ಕೊಳ್ರಿ. ಹಾಗೆ ನಮ್ಮ ಊರಿನ ಮತ್ತು ನಮ್ಮ ಶಾಲೆಯನ್ನು ಕೂಡ ಸಮರ್ಥವಾದ ರೀತಿಯಲ್ಲಿ ಕಟ್ಟುವಂತ ಕೆಲಸ ನೀವೆಲ್ಲರೂ ಕೂಡ ದಯಮಾಡಿ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನೀವು ನಿಮ್ಮ ಎಲ್ಲ ನಮ್ಮ ಹಿಂದಲಿಗೆರೆಯ ಮತ್ತು ಅಕ್ಕಪಕ್ಕದ ಎಲ್ಲ ಊರಿನ ಯುವಕರಿಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೂರಿನವರೇ ಆಗಿರ್ತಕ್ಕಂಥ ಆಮೇಲೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಈ ಥರದ ಕೆಲಸಗಳನ್ನು ಮಾಡಲು ಹೊರಟಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಮಿಥುನ್ ಅಲಿಯಾಸ್ ಮೂರ್ತಿಯವರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದರ ಕ್ರಿಕೆಟ್ ಜೊತೆಗೆ ಬೇರೆ ಬೇರೆ ಥರದ ಕ್ರೀಡೆಗಳಿಗೂ ಬೇರೆ ಬೇರೆದ ಆಟಗಳಿಗೂ ಬೇರೆ ಬೇರೆದ ಕೆಲಸಕ್ಕೂ ಕೂಡ ತಾವೆಲ್ಲರೂ ಮೂರ್ತಿಯವರು ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆ ಮುಖಾಂತರ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಗೆಳೆಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ಇವತ್ತಿನ ದಿವಸ ಏನು ಆಯೋಜಿಸಿದೆಯೋ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಊರಿದ್ರಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಆಟದಲ್ಲಿ ಭಾಗವಹಿಸೋದು ಮುಖ್ಯ. ಹಾಗಾಗಿ ಯಾರು ಗಲಾಟೆ ಗದ್ದಲ ಮಾಡದಲೆ ನೀಟಾಗಿ ಆಡ್ಬೇಕಂತ ಕೇಳ್ಕೊಳ್ತೀನಿ. ಸಮಾಜ ಸೇವಕ ಮಿಥುನ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೈಕೆ ತಿಪ್ಪೇಸ್ವಾಮಿ, ಮುಖಂಡರಾದ ರಾಕೇಶ್ ಬಾಬು, ವೈಕೆ ಕೃಷ್ಣಮೂರ್ತಿ, ತಿಪ್ಪೇಸಿದ್ದಯ್ಯ, ವೆಂಕಟೇಶ್, ನರಸಿಂಹಮೂರ್ತಿ ಸೇರಿದಂತೆ ಹಲವರು ಯುವಕರು ಹಾಜರಿದ್ರು. ಕೆಕೆ ಪಾಳ್ಯ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಇವತ್ತು ಮತ್ತೆ ನಾಳೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.